ಏನು ಹಾಗೆ ನೋಡ್ತಿದ್ಯಾ? ಏನಿಲ್ಲ, ಜ್ಯೂಸ್ ಕೊಡ್ಲಾ? ಬೇಡ. ಜ್ಯೂಸ್ ವಿಜಯ್, ನೀ ತುಂಬಾ ಲಕ್ಕಿ ಕಣ. ನೀ ಜಾಗಿಂಗ್ ಬಂದ್ರೆ ಜ್ಯೂಸ್ ಕೊಡಕ್ಕೆ ನಿನ್ ಹೆಂಡತಿನೂ ಜೊತೆಗೆ ಬರ್ತಾರೆ. ಅದಕ್ಕೆ ಹೇಳುದು ನೀನು ಬೇಗ ಮದುವೆ ಆಗು ಅಂತ. ಆಗ್ಬೋದಪ್ಪ, ಆದ್ರೆ ವಿಜಯ್ಗಿರೋ ಅದೃಷ್ಟ ನಮಗೂ ಇರ್ಬೇಕಲ್ಲ. ವಿಜಯ್, ಇನ್ನೊಂದು ರೌಂಡ್ ಬರ್ತೀಯಾ? ಶೋರ್. ಈ ಕಡೆಯಿಂದ ಬೇಡ, ಆ ಕಡೆಯಿಂದ ಹೋಗಿ. ಯಾಕೆ? ಅಲ್ಲಿ ನೋಡಿ. ಅದನ್ನ ಯಾರೋ ಮಂತ್ರಿಸಿಟ್ಟಿರೋದು, ಅದನ್ನ ದಾಟಬಾರ್ದು. ದಾಟಿದ್ರೆ ಏನಾಗುತ್ತೆ? ಅದು ಮಾಟ ಮಂತ್ರ ಮಾಡಿಸಿ ಹಾಕಿರೋದು, ಅದನ್ನ ಏನಾದರೂ ದಾಟಿದ್ರೆ ದೆವ್ವ ಮೆಟ್ಕೊಂಡ್ಬಿಡುತ್ತೆ. ವಿಜಯ್, ನಿನ್ನ ಹೆಂಡತಿ ಈ ಕಾಲದಲ್ಲೂ ಮಾಟ ಮಂತ್ರ ಅಂತಿದಾರಲ್ಲ, ನಗು ಬರ್ತಿದೆ ಕಣ. ಇಲ್ಲ, ನಾನು ಹೇಳಿದ್ದು. ನಂಗೆ ಟೈಮ್ ಆಯ್ತು, ನಾನು ಬರ್ತೀನಿ. ಏ ವಿಜಯ್, ಹುಷಾರಾಗಿ ಹೋಗಪ್ಪ. ದಾರಿ ಮಧ್ಯದಲ್ಲಿ ಮತ್ತೇನಾದ್ರೂ ನಿಂಬೆ ಹಣ್ಣು ಸಿಕ್ಬಿಟ್ಟಾತು, ನೋಡ್ಕೊಂಡೋಗು. ಶಾಂತಲ, ಎರಡು ಕೆ ಜಿ ಒಣ ಅವರೆಕಾಳು ಬರಿ. ಸಾರು ಮಾಡಿ ತುಂಬ ದಿನ ಆಯಿತು, ತಿನ್ನಬೇಕು ಅಂತ ಆಸೆ ಆಗ್ತಿದೆ. ಬೇರೆ ಬೇಕಮ್ಮ. ಅತ್ತೆ, ಏನು ಬರೀತಿದ್ದೀರಾ? ದಿನಸಿ ಸಾಮಾನು ಲಿಸ್ಟ್ ಆಗ್ತಾ ಇದ್ದೀನಮ್ಮ. ಹೌದಾ? ಹಾಗೆ ನಾನೊಂದಷ್ಟು ಐಟಮ್ಸ್ ಹೇಳ್ತೀನಿ, ಅದನ್ನು ಬರೆದ್ಬಿಡಿ. ಹೇಳು ವರ್ಷ. ಟ್ಯಾಲ್ಕಮ್ ಪೌಡರ್ ಒಂದೆರಡು. ಶಾಂತಲ, ಒಂದು ನಿಮಿಷ. ಏನು, ಅವಳು ಮಾಡಬೇಕಾಗಿರೋ ಕೆಲಸನ ನೀನು ಮಾಡ್ತಾ ಇದೀಯಾ? ಏನಮ್ಮ, ಯಜಮಾನಿ ಥರ ಆರ್ಡರ್ ಕೊಟ್ಟು ಬರೆಸ್ತಾ ಇದೀಯಾ? ಇಲ್ಲ ಅತ್ತೆ, ಅದೇನಾಯಿತು ಅಂದರೆ. ನಿನ್ನ ಎಕ್ಸ್ಪ್ಲನೇಷನ್ ಎಲ್ಲ ಬೇಕಾಗಿಲ್ಲ. ಸ್ಟೋರ್ ಸಾಮಾನು ಲಿಸ್ಟ್ ಮಾಡಿ ತರಿಸ್ಬೇಕಾಗಿರೋದು ನಿನ್ನ ಕೆಲಸ ತಾನೆ? ಹೋಗ್ಲಿ ಬಿಡು ಶಕುಂತಲ, ಇದೆಲ್ಲ ಒಂದು ದೊಡ್ಡ ಕೆಲಸನ. ಇಷ್ಟಕ್ಕೂ ಇವರಿಬ್ರು ಇಲ್ಲಿಗೆ ಬರೋಕ್ ಮುಂಚೆ ನಾವೇ ತಾನೇ ಮಾಡ್ತಾ ಇದ್ದಿದ್ದು. ಅದು ಆವಾಗ, ಈಗ ಈ ಕೆಲಸ ಮಾಡಬೇಕಾಗಿರೋದು ಇವಳು. ಅಮೃತ, ನಿನ್ನ ಹಾಗೆ ಯಾವ ಕೆಲಸನೂ ಎರಡೆರಡು ಸಲ ಹೇಳಿಸ್ಕೊಳ್ತಾ ಇರಲಿಲ್ಲ. ಶಕುಂತಲ, ಪಟ್ಟಿ ರೆಡಿಯಾಗಿದೆ, ಇನ್ನು ಇದರ ಬಗ್ಗೆ ಚರ್ಚೆ ಮಾಡೋದು ಬೇಡ. ವರ್ಷ, ಇದನ್ನು ಅಂಗಡಿ ಕೊಟ್ಟುಬಿಡ. ಸರಿ ಅಜ್ಜಿ.
ಅಮೃತ ಹೋಗಿ ತುಂಬಾ ಹೊತ್ತಾಯಿತು ಯಾಕೆ ಇನ್ನು ಬಂದಿಲ್ಲ ನಿಧಾನವಾಗಿ ಸುತ್ತಾಡ್ಕೊಂಡು ಬನ್ನಿ ಅಂತ ನಾನೇ ಹೇಳಿದೆ ಬರ್ತಾರೆ ಬಿಡಿಯತ್ತೆ ಅತ್ತೆ ಬಂದ್ರು ವಿಜಯ್ ಅಮೃತ ಇಲ್ಲಿ ನನ್ನ ಬೆನ್ನಿಗೆ ಬಿದ್ಮೇಲೆ ಇನ್ನೆಲ್ಲ ಹೋಗ್ತಾಳೆ ಯಾಕೋ ಹಿಂಗೆ ಮಾತಾಡ್ತಿದ್ಯಾ ಅವಳೇನ್ ಮಾಡಿದ್ಲು ಅಮ್ಮ ಪ್ಲೀಸ್ ಇನ್ಯಾವತ್ತೂ ಇವಳನ್ನ ನನ್ನ ಜೊತೆ ಕಳಿಸ್ಬೇಡಿ ನಾನು ಮರ್ಯಾದೆ ಕಳ್ಕೋಬೇಕಾಗತ್ತೆ ವಿಜಯ್ ಅಮೃತ ಏನಾಯ್ತು ಅಯ್ಯೋ ನೀನ್ ಬಾಯಿ ಬಿಡೋಷ್ಟೊಳಗೆ ವಿಜಯ್ ವಿಜಯ್ ಈಗ ಯಾಕೆ ಅವಳ ಮೇಲೆ ಕೋಪ ಮಾಡ್ಕೊಂಡಿದ್ದೀಯಾ ಅದನ್ನ ಮತ್ತೆ ನೆನಪಿಸ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ ದಯವಿಟ್ಟು ಕೇಳಬೇಡಿ ನೋಡು ವಿಜಯ್ ನೀನು ಏನು ಹೇಳದೇ ಇದ್ರೆ ನನಗೆ ವಿಷಯ ಹೆಂಗ್ ಗೊತ್ತಾಗುತ್ತೆ ಹೇಳಪ್ಪ ಅರೆ ಹೇಳು ಅಂತ ಇದ್ದೀನಲ್ಲ ಅಮ್ಮ ಅವಳು ಎಷ್ಟು ದಡ್ಡಿ ಅವಿವೇಕಿ ಅಂತ ಗೊತ್ತಿದ್ರು ನನ್ನ ಜೊತೆ ವಾಕ್ಯ ಕಳಿಸಿದ್ರೆ ಅದರಿಂದ ಏನಾಯ್ತು ರಸ್ತೆಯಲ್ಲಿ ಹೋಗಬೇಕಾದ್ರೆ ಎಲ್ಲೆಲ್ಲೋ ನೋಡ್ಕೊಂಡು ಬರ್ತಿದ್ಲು ಕಾರ್ಕ್ ಸಿಕ್ಕಾಕೊಂಡ್ಬಿಡ್ತಿದ್ಲು ತಕ್ಷಣ ನಾನು ಹೇಳ್ಕೊಂಡೆ ಪುಣ್ಯಕ್ಕೇನೂ ಆಗಲಿಲ್ಲ ಪಾರ್ಕಲ್ಲಿ ನನ್ನ ಫ್ರೆಂಡ್ಸ್ ಸಿಕ್ಕಿದ್ರು ಅವ್ರ ಜೊತೆ ಮಾತಾಡಿಕೊಂಡು ಜಾಗಿಂಗ್ ಹೋಗ್ತಾ ಇದ್ದೆ ಯಾರೋ ದಾರಿಯಲ್ಲಿ ನಿಂಬೆಹಣ್ಣು ಮೆಣಸಿನಕಾಯಿ ಇಟ್ಟಿದ್ರು ಅದನ್ನ ನೋಡಿ ಅದು ಮಂತ್ರಿಸಿಟ್ಟಿರೋದು ಅದನ್ನ ದಾಟಬೇಡಿ ಅದನ್ನ ದಾಟಿದ್ರೆ ದೆವ್ವ ಮೆಟ್ಕೊಂಡ್ಬಿಡುತ್ತೆ ಅಂತ ಹೇಳ್ತಾಳೆ ನನ್ನ ಫ್ರೆಂಡ್ಸ್ ಮುಂದೆ ನನಗೆ ಎಷ್ಟು ಇನ್ಸಲ್ಟ್ ಆಯ್ತು ಗೊತ್ತಾ ವಿಜಯ್ ಅವಳಿಗೆ ಏನೋ ಒಂದು ನಂಬಿಕೆ ನೀನು ಒಳ್ಳೇದಕ್ಕೆ ಹೇಳಿರ್ತಾಳೆ ಅದಕ್ಕೆ ಅಕ್ಕಪ್ಪ ಕೋಪ ಮಾಡ್ಕೊಳ್ತೀಯ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಏನ್ ಮಾಡಬೇಕು ಏನ್ ಮಾಡಬಾರ್ದು ಅಂತ ನನಗಿಂತ ಅವಳಿಗೆ ಗೊತ್ತಾ ಮಾಟ ಮಂತ್ರ ಅಂತೆ ದೆವ್ವ ಅಂತೆ ಬುಲ್ಶಿಟ್ ಹಿಂದೆ ಒಂದ್ಸಲ ಕೈಗೆ ದಾರ ಕಟ್ಟಿದ್ಲು ಈಗ ದೆವ್ವ ಮಟ್ಕೊಂಡ್ಬಿಡುತ್ತೆ ಅಂತ ಹೇಳ್ತಿದ್ದಾಳೆ ವಿಜಯ್ ದೇಸಾಯಿ ಹೆಂಡತಿ ಎಂಥ ಮೂಢನಂಬಿಕೆಗಳು ಅಂತ ನನ್ನ ಫ್ರೆಂಡ್ಸ್ ಎಲ್ಲ ಗೇಲಿ ಮಾಡ್ಕೊಂಡು ನಕ್ಕಿದ್ರು ಈ ಸುಕ್ಕು ಕೊಡ್ನ ಕರ್ಕೊಂಡು ಹೋಗ್ಬೇಕಾಗಿತ್ತಾ ನೆಮ್ಮದಿಯಾಗಿ ವಾಕ್ ಹೋಗಿ ಬರೋಣ ಅಂತ ಹೊರಟ್ರೆ ಅವಳನ್ನ ಜೊತೆಗೆ ಕಳಿಸಿ ನನ್ನ ಮೂಡೆಲ್ಲ ಹಾಳಾಗಿ ಹೋಯ್ತು ಪ್ಲೀಸ್ ಅಮ್ಮ ಇನ್ಯಾವತ್ತೂ ಅವಳನ್ನ ನನ್ನ ಜೊತೆ ಕಳಿಸ್ಬೇಡಿ ವಿಜಯ್ 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 ಅಂದ್ರೆ ಕರಣ್ ಸಂಪಾದನೆ ಆಗಿದ್ನೆಲ್ಲ ಇವಳ ಕೈಗೆ ಕೊಡ್ತಿದ್ದಾನೆ ಇನ್ನು ನನ್ನ ಕೈಗೆ ಚಿಪ್ಪೆ ಗತಿ ಇಲ್ಲ ನಾನು ಅದಕ್ಕೆ ಅವಕಾಶ ಕೊಡಲ್ಲ ಮಾಡ್ತೀನಿ ಕೋಮಲ್ ದುಡ್ಡೆಣಿಸ್ತಿದ್ಯಾ ಕಾಣಿಸ್ತಾ ಇಲ್ವಾ ಕಾಣಿಸ್ತಾ ಇದೆ ನಾನು ಎಣಿಸ್ಕೊಡ್ಲ ಬೇಡ ನನಗೂ ಎಣಿಸಕ್ ಬರುತ್ತೆ ಅಲ್ಲ ನೀನು ಶ್ರೀಮಂತರ ಮನೆ ಹುಡುಗಿ ಲಕ್ಷ ಕೋಟಿಗಳನ್ನ ಎಣಿಸಿ ಅಭ್ಯಾಸ ಇರೋಳು ಈ ಚಿಲ್ಲರೆ ಹಣನ ಯಾಕೆ ಎಣಿಸ್ತೀಯ ಸುಮ್ಮನೆ ಕೈ ನೋವುತ್ತೆ
ಅದಕ್ಕೆ ನನಗೆ ಕೊಡು, ನಾನು ಎಣಿಸಿಡ್ತೀನಿ. ಅಷ್ಟೆಲ್ಲ ದುಡ್ಡು ಎಣಿಸಿದವಳಿಗೆ ಇದನ್ನು ಎಣಿಸೋಕೆ ಕಷ್ಟ ಆಗಲ್ಲ, ನಾನೇ ಎಣಿಸ್ತೀನಿ ಬಿಡಿ. ನಾನು ಲೆಕ್ಕದಲ್ಲಿ ನಿಮ್ಗಿಂತ ಪಕ್ಕ ಇದ್ದೀನಿ. ಆಗಲ್ಲ, ಕರಣ್ ವ್ಯವಹಾರದಲ್ಲಿ ನಾನು ಸಹಾಯ ಮಾಡೋಣ ಅಂತ ಅನಿಸ್ತು, ಅದಕ್ಕೆ ಕೇಳಿದೆ. ಹೌದಾ, ಹಾಗಾದರೆ ಒಂದು ಕೆಲಸ ಮಾಡಿ, ಹೊರಗಡೆ ಒಂದಿಷ್ಟು ಹೊಸ ಬನಿಯನ್ಸ್ ಬಂದಿದೆ, ಅದಕ್ಕೆಲ್ಲ ಲೇಬಲ್ ಅಂಟಿಸಿ, ಕರಣ್ಗೂ ಹೆಲ್ಪ್ ಆಗುತ್ತೆ. ನಾನು ಬನಿಯನ್ಗಳಿಗೆ ಲೇಬಲ್ ಅಂಟಿಸ್ಬೇಕಾ? ಹಾಂ, ದುಡ್ಡು ಎಣಿಸೋದ್ಕಿಂತ ಅದು ಈಸಿ ಕೆಲಸ. ಅಷ್ಟು ಮಾಡಿದ್ರು ಕರಣ್ಗೆ ದೊಡ್ಡ ಹೆಲ್ಪ್ ಆಗುತ್ತೆ. ಏನೋ, ನಿಮ್ಮ ಕೈಗುಣದಿಂದ ವ್ಯಾಪಾರ ಇನ್ನೂ ಚೆನ್ನಾಗಾದರೂ ಆಗ್ಬೋದು. ಹೋಗಿ. ನಿಮ್ಮ ಪ್ಲಾನ್ ನನಗೆ ಗೊತ್ತಿಲ್ವಾ? ನನಗೆ ನಿಮ್ಗಿಂತ ಜಾಸ್ತಿ ಬುದ್ಧಿ ಇದೆ. ನೀವು ಚಾಪೆ ಕೆಳಗೆ ಹೋದರೆ ನಾನು ರಂಗೋಲಿ ಕೆಳಗೆ ತೂರ್ತೀನಿ. ನನ್ನನ್ನು ಅಷ್ಟು ಈಸಿಯಾಗಿ ಫೂಲ್ ಮಾಡೋಕ್ಕಾಗಲ್ಲ. ಬನಿಯನ್ಗೆ ಲೇಬಲ್ ಹಾಕು ಅಂತ ನನಗೆ ಹೇಳ್ತೀಯಾ? ನೋಡ್ತಾ ಇರು, ಆ ದುಡ್ಡಿನ ವ್ಯವಹಾರನ ಹೇಗೆ ನನ್ನ ಕೈಗೆ ತಗೋತೀನಿ ಅಂತ. ಯಾಕೆ ಭಯ ಪಡ್ತಿದ್ಯಾ? ನೀನಾ? ನಾನಲ್ದೆ ಇನ್ಯಾರು? ಓ, ಆ ದೆವ್ವ ಬಂತು ಅಂದ್ಕೊಂಡ್ಯಾ? ಹಾಗೇನಿಲ್ಲಕ್ಕ. ಅದು ಸರಿ, ನಿನ್ನೆ ವಿಜಯ ಜೊತೆ ವಾಕಿಂಗ್ ಹೋಗಿದ್ಯಲ್ಲ, ಅಲ್ಲಿ ಅವ್ರಿಗೇನೂ ಆಗಲಿಲ್ಲ ತಾನೆ? ಇಲ್ಲ. ಮತ್ತೆ ಅಲ್ಲಿಂದ ಬಂದವ್ರ ಅಮ್ಮನ ಹತ್ರ ನಿನ್ನ ವಿಷಯಕ್ಕೆ ಜೋರಾಗಿ ಮಾತಾಡ್ತಿದ್ರು, ಅಂಥದ್ದೇನಾಯ್ತು? ಅದು ಅಕ್ಕ, ಅಲ್ಲಿ ಯಾರೋ ನಿಂಬೆಹಣ್ಣು ಮೆಣಸಿನ್ಕಾಯಿ ಮಂತ್ರಿಸಿಟ್ಟಿದ್ರು, ಇವ್ರು ಅದನ್ನ ತುಳಿಯೋಕೆ ಹೋಗಿದ್ರು. ಆಗ ನಾನು ಅದನ್ನ ತುಳಿಬೇಡಿ ದೆವ್ವ ಮೆಟ್ಕೊಂಡ್ಬಿಡುತ್ತೆ ಅಂದೆ. ಅಷ್ಟಕ್ಕೆ ಕೋಪ ಮಾಡ್ಕೊಂಡು ಬಂದ್ಬಿಟ್ರು. ಪಾರ್ಕ್ನಲ್ಲಿ ನಿಂಬೆಹಣ್ಣು ಮೆಣಸಿನ್ಕಾಯಿ ಇತ್ತ? ಹಾಗಾದರೆ ಅದು ಆ ದೆವ್ವದ ಕೆಲಸನೇ ಇರಬೇಕು. ಆದರೆ ಅಲ್ಲಿ ಯಾವ ದೆವ್ವದ ಕಾಟನೂ ಇರಲಿಲ್ಲಕ್ಕ. ನೀನೇ ಸುಮ್ಮನೆ ಏನೇನೋ ಹೇಳಿ ಎದುರಿಸ್ಬಿಟ್ಟಿದ್ದೆ. ಹಾಗಾದರೆ ನಿನಗಿಲ್ಲಿ ದೆವ್ವ ಕಾಣಿಸಿದ್ದು ನನ್ನ ರೂಪದಲ್ಲಿ ಅಮ್ಮನ ರೂಪದಲ್ಲಿ ಬಂದಿದ್ದು, ವಿಜಯವನ್ನ ಕೋಳಿ ರೂಪಕ್ಕೆ ಬದಲಾಯಿಸಿದ್ದು ಅದೆಲ್ಲ ಸುಳ್ಳ? ಅದೆಲ್ಲ ನನ್ನ ಭ್ರಮೆನೇ ಇರ್ಬೋದಲ್ವಾ ಅಕ್ಕ? ಭ್ರಮೆ ನಿನಗಿರ್ಬೋದು, ನನಗಲ್ಲ. ಒಂದು ಯೋಚನೆ ಮಾಡ ಅಮೃತ, ಅಮ್ಮಂಗೆ ಹುಷಾರಿಲ್ಲ ಅಂತ ನೋಡಕ್ಕೆ ಹೋಗಿದ್ ನಾನು, ಮತ್ತೆ ಬಂದು ಬಿಳಿ ಸೀರೆ ಉಟ್ಕೊಂಡು ನಿನ್ನನ್ನು ಎದುರಿಸೋಕೆ ಹೇಗೆ ಸಾಧ್ಯ? ಆ ಕೋಳಿ ಕತ್ತಲ್ಲಿ ವಿಜಯ್ ಅವ್ರ ಕೈನಲ್ಲಿ ಇದ್ದ ದಾರನೇ ಇರೋಕೆ ಹೇಗೆ ಸಾಧ್ಯ? ಅದೆಲ್ಲ ಭ್ರಮೇನಾ? ಅದೇನೋ ಅಕ್ಕ, ನಾನಂತೂ ಆ ದೇವ್ರನ್ನ ಬಲವಾಗಿ ನಂಬಿದ್ದೀನಿ. ಅವನಿರೋವರೆಗೂ ನನಗೆ ಯಾವ ತೊಂದರೆನೂ ಆಗಲ್ಲ. ಕೆಲವು ಸಲ ಆ ದೆವ್ವಗಳು ಆ ದೇವ್ರಿಗೂ ಹೆದರಲಾಗುತ್ತಾ? ಅದು ಯಾವಾಗ ಯಾವ ರೂಪದಲ್ಲಿ ಬಂದು ಏನು ಮಾಡ್ತಾವೆ ಅಂತಲೇ ಹೇಳೋಕ್ಕಾಗಲ್ಲ. ಸ್ವಲ್ಪ ದಿನ ಸೈಲೆಂಟಾಗಿದ್ದು ಆಮೇಲೆ ಇದ್ದಕ್ಕಿದ್ದಾಗೆ ಬಂದು ವಕ್ಕರಿಸ್ಕೊಂಡ್ಬಿಡ್ತವೆ. ಈಗ ನೀನು ನಿರ್ಲಕ್ಷ್ಯ ಮಾಡಿದ್ರೆ ನಿನಗೆ ತೊಂದರೆ. ಅದೇನಾದರೂ ಆಗಲಿ, ನಾನಂತೂ ಇನ್ಮೇಲೆ ಆ ದೆವ್ವಕ್ಕೆ ಹೆದರ್ಕೊಳ್ಳಲ್ಲ. ಆ ದೆವ್ವ ಕಾಟ ಕೊಡೋಕ್ಕೆ ಶುರು ಮಾಡಿದ್ರೆ ನಾನು ತಕ್ಷಣ ದೇವ್ರನ್ನ ಕರಿತೀನಿ, ಆಮೇಲೆ ಅದೇನು ಮಾಡುತ್ತೋ ನಾನು ನೋಡ್ತೀನಿ. ನೀನು ಅಷ್ಟೇ, ಅದ್ರ ಬಗ್ಗೆ ಯೋಚನೆ ಬಿಟ್ಬಿಡು. ಎಲ್ಲ ಇವಳ ನಾನು ಎದುರಿಸಿದಷ್ಟು ಇವಳು ಸ್ಟ್ರಾಂಗ್ ಆಗ್ತಿದ್ದಾಳಲ್ಲ. ಇರಲಿ, ಮಾಡ್ತೀನಿ. ನಿನ್ನ ಕೆಲಸ ಆಮೇಲೆ ಮಾತಾಡ್ತೀನಿ. ದೆವ್ವಕ್ಕೆ ಕೇರ್ ಮಾಡಲ್ವಂತೆ, ನಾನು ಸುಮ್ಮನೆ ಬಿಟ್ಬಿಡ್ತೀನಾ? ನೋಡು ಏನು ಮಾಡ್ತೀನಿ ಅಂತ. ಏನು ಪಾರ್ಥ, ಚೆಂಗಣ್ಣಿನಿಂದ ಚಕ್ಕರ್ ಹೇಳೆ ವರ್ಷ. ಅಮ್ಮ, ನೀನು ಕೊಟ್ಟ ದೆವ್ವದ ಪ್ಲಾನು ಪ್ರಯೋಜನಕ್ಕೆ ಬರ್ತಿಲ್ಲ. ಯಾಕೆ? ಅಮ್ಮ, ಅವಳಿನ ಮೇಲೆ ದೆವ್ವ ಭೂತ ಯಾವುದಕ್ಕೂ ಹೆದರಲ್ವಂತೆ. ಅದೇನೇ ಬಂದರೂ ನಾನು ನಂಬಿರೋ ದೇವರು ನನ್ನ ಕಾಪಾಡ್ತಾನೆ ಅಂತ ಹೇಳ್ತಿದ್ದಾಳೆ. ಅಲ್ಲಿ ಅವಳು ದೆವ್ವಕ್ಕೆ ಹೆದರ್ತಿಲ್ಲ, ಇಲ್ಲಿ ಈ ಮಹಾರಾಣಿ ನನಗೆ ಹೆದರ್ತಿಲ್ಲ.
ಅವಳ ಕತೆ ಇರಲಿ, ಈಗ ನಾನೇನು ಮಾಡಬೇಕು ಅಂತ ಹೇಳು. ಏನು ಹೇಳೋದು, ಅವಳನ್ನ ಹೆದರಿಸ್ಬೇಕಾದ್ರೆ ಬಿಳಿ ಸೀರೆ ಜೊತೆಗೆ ದೆವ್ವದ ಥರ ಮೇಕಪ್ ಮಾಡ್ಕೋ ಅಂತ ಹೇಳಿದ್ದೆ. ನೀನು ಹಾಗೆ ಮಾಡ್ಕೊಂಡಿದ್ದಿದ್ರೆ ಅವಳನ್ನ ಬೇರೆ ಥರನೇ ಹೆದರಿಸ್ಬೋದಾಗಿತ್ತು ತಾನೆ. ನೀನು ಹಾಗೆ ಮಾಡಿದ್ಯಾ? ಈಗ ಆಗೋಗಿರೋದನ್ನ ಬಿಟ್ಟು ಬೇರೆ ಏನಾದರೂ ಹೇಳಮ್ಮ. ಇಲ್ಲಿ ಯಾವುದು ನಾನು ಅಂದ್ಕೊಂಡಾಗ ಆಗ್ತಿಲ್ಲ ಅಂತ ನನ್ನ ಚಿಂತೆ ಆಗಿದೆ. ಲೇಯ್, ನನಗಿಲ್ಲದೆ ಇರೋ ಚಿಂತೆನ ನಿನಗೆ? ನಾನು ಇಲ್ಲಿ ಇವಳ ಜೊತೆ ಹೊಡೆದಾಡೋದಲ್ದೆ ನಿನ್ನ ಬಗ್ಗೆನೂ ಯೋಚನೆ ಮಾಡ್ತಿರ್ತೀನಿ ಗೊತ್ತಾ? ಸರಿ, ಈಗ ಮುಂದೆ ಏನು ಮಾಡಬೇಕು ಹೇಳು. ನಿನ್ನ ದೆವ್ವದ ಗೆಟಪ್ಪಲ್ಲಿ ಅವಳನ್ನ ಹೆದರಿಸಿದ್ಯಲ್ವಾ ಅಮಾವಾಸ್ಯ ದಿನ ಬಂದು ವಿಜಯನ ಕರ್ಕೊಂಡು ಹೋಗ್ತೀನಿ ಅಂತ? ಹೌದು. ಅದಕ್ಕೆ ನೀನೀಗ ಅವಳಿಗೊಂದ್ಸಲ ಅದನ್ನು ನೆನಪಿಸು, ಆಮೇಲೆ ಏನಾಗತ್ತೆ ಅಂತ ನೋಡು. ಅಮ್ಮ, ನನಗೆ ವಿಷಯ ಮರ್ತೇ ಹೋಗಿತ್ತು, ನೆನಪಿಸಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಆದರೆ ನಾನು ಹೋಗಿ ಹೇಗೆ ನೆನಪಿಸ್ಲಿ? ಅದಕ್ಕೊಂದು ಐಡಿಯಾ ಇದೆ, ಹಾಗೆ ಮಾಡು. ಏನು? ಒಳ್ಳೆ ಐಡಿಯಾ, ಹಾಗೆ ಮಾಡ್ತೀನಿ. ನನಗೆ ಸ್ವಲ್ಪ ಕೆಲಸ ಇದೆ, ಆಮೇಲೆ ಮಾತಾಡ್ತೀನಿ.